ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ಬ್ರಹ್ಮಾನಂದಂ ಪರಮಸುಕೃತಂ ಕೇವಲಂ ಜ್ಞಾನಮೂರ್ತಿ, ತತ್ವಾದೀತಂ ಜಗನ್ ಸತತಂ, ತತ್ತಮಸ್ತಾದಿಲಕ್ಷಯಂ, ಏಕಂ ನಿತ್ಯಂ ವಿಮಲವಚನಂ, ಸರ್ವದೀಕ್ಷಾಭೂತಂ, ಭಾವಾತೀತಂ ತ್ರಿಗುಣರಹಿತಂ ಗುರುಂ ನಮಾಮಿ. ಇವಾಗ ನೀವು ನೋಡುತ್ತಿರುವುದು ಆದಿಗುರು ಶಂಕರಾಚಾರ್ಯರ ದೇವಾಲಯ, ಭಾರತದ ಮುಕುಟಮಣಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ನಾವು ಪ್ರತಿನಿತ್ಯ ಸೌಂದರ್ಯ ಲಹರಿಯನ್ನು ಕೇಳುತ್ತಿರುತ್ತೇವೆ. ಆ ಕೃತಿಯನ್ನು ಶ್ರೀ ಆದಿಗುರು ಶಂಕರಾಚಾರ್ಯರು ಇದೇ ದೇವಾಲಯದಲ್ಲಿ ರಚನೆ ಮಾಡಿರುತ್ತಾರೆ. ಸುಮಾರು 1100 ಅಡಿ ಎತ್ತರದಲ್ಲಿರುವ ಗೋಪಾದ್ರಿ ಬೆಟ್ಟದ ಮೇಲೆ ಪ್ರಸಿದ್ಧ ಶಂಕರಾಚಾರ್ಯ ದೇವಾಲಯ ಇದೆ. ಮೂಲತಃ ಗೋನಂದ ರಾಜವಂಶದ ಸಂದಿಮಾನ್ ಎಂಬ ರಾಜ ಈ ದೇವಾಲಯವನ್ನು ನಿರ್ಮಿಸಿರುತ್ತಾನೆ. ಆಗ ಈ ದೇವಾಲಯದ ಹೆಸರು ಜ್ಯೇಷ್ಠೇಶ್ವರ ಎಂದು ಆಗಿರುತ್ತದೆ. ಸುಮಾರು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿಯೇ ಹೆಚ್ಚಿನ ಕಾಲ ಕಳೆಯುತ್ತಾರೆ. ಶ್ರೀನಗರದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಇದು ಸಹ ಒಂದಾಗಿದೆ. ಅಮರನಾಥ ಯಾತ್ರಾ ಸಂದರ್ಭದಲ್ಲಿ ಹೆಚ್ಚಿನ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮೊದಲೇ ಹೇಳಿದಂತೆ ಇದು ಜ್ಯೇಷ್ಠೇಶ್ವರ ಮಂದಿರ, ಈಶ್ವರನ ದೇವಾಲಯ. ಈ ಕಟ್ಟಡ ಸುಮಾರು 4ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತದೆ. ಸುಮಾರು 4ನೇ ಶತಮಾನದಲ್ಲಿ ರಾಜ ಗೋಪಾದಿತ್ಯನು ಬೆಟ್ಟದ ತಪ್ಪಲಿನ ಭೂಭಾಗವನ್ನು ಅಗ್ರಹಾರ ಎಂದು ಕಟ್ಟಿಸಿ ಬೆಟ್ಟದ ಮೇಲೆ ಶಿವನ ದೇವಾಲಯವನ್ನು ನಿರ್ಮಿಸುತ್ತಾರೆ. ಆ ದೇವಾಲಯವನ್ನು ಅಂದು ಜ್ಯೇಷ್ಠೇಶ್ವರ ಕ್ಷೇತ್ರ ಎಂದು ಹೆಸರು ಕೊಡುತ್ತಾನೆ. ಈ ಜ್ಯೇಷ್ಠೇಶ್ವರ ದೇವಾಲಯದ ವಾಸ್ತುಶಿಲ್ಪ ತುಂಬ ಸರಳವಾಗಿದೆ. ಇದನ್ನು ಕಾಶ್ಮೀರಿ ಶಿಖರ ಶೈಲಿಯ ವಾಸ್ತುಶಿಲ್ಪ ಎಂದು ಹೇಳಲಾಗುವುದು. ಅಷ್ಟಭುಜಾಕೃತಿಯ ವೇದಿಕೆಯ ಮೇಲೆ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮೇಲಿನಿಂದ ನೋಡಿದರೆ ಅಷ್ಟಭುಜಾಕೃತಿಯ ಆಕಾರ ಕಾಣುತ್ತದೆ. ಈ ದೇವಾಲಯವನ್ನು ತಲುಪಲು ಇತ್ತೀಚೆಗೆ ಕಟ್ಟಿರುವಂತಹ ಸುಮಾರು 243 ಮೆಟ್ಟಿಲುಗಳಿವೆ. ಆದರೆ ಆಗಿನ ಕಾಲದಲ್ಲಿ ಬೆಟ್ಟ ಹತ್ತಿ ಹೋಗಬೇಕಾಗಿತ್ತು. ಇನ್ನು ಶ್ರೀ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಹಾಗೆ ಇಲ್ಲಿಯೇ ತಪಸ್ಸನ್ನು ಸಹ ಕೈಗೊಳ್ಳುತ್ತಾರೆ. ಗರ್ಭಗುಡಿಯಲ್ಲಿ ಸುಮಾರು 3 ಅಡಿ ಎತ್ತರವಿರುವ ಶಿವಲಿಂಗವಿದೆ. ಅದೇ ಜ್ಯೇಷ್ಠೇಶ್ವರ. ಇದೇ ಶಿವಲಿಂಗಕ್ಕೆ ಶ್ರೀ ಶಂಕರಾಚಾರ್ಯರು ಪೂಜೆಯನ್ನು ಸಹ ಸಲ್ಲಿಸಿರುತ್ತಾರೆ. ನಾಗನಿಂದ ಸುತ್ತುವರೆದ ಈ ಶಿವಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ನೆರವೇರುತ್ತದೆ. ಈ ಶಿವಲಿಂಗವು ಕೆಂಪು ಮಿಶ್ರಿತ ಕಪ್ಪು ಬಣ್ಣ ಹೊಂದಿದ್ದು ಬಹುಶಃ ಮಧ್ಯಪ್ರದೇಶದ ನರ್ಮದಾ ನದಿ ಕಣಿವೆಯಿಂದ ತರಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಜ್ಯೇಷ್ಠೇಶ್ವರ ದೇವಾಲಯ ಅಂದರೆ ಈಗ ಇರುವ ಶಂಕರಾಚಾರ್ಯ ದೇವಾಲಯದ ಆವರಣದಲ್ಲಿ ಶ್ರೀ ಶಂಕರರ ಧ್ಯಾನಗುಹೆ ಸಹ ಇದೆ. ಸುಮಾರು 2-3 ಜನ ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶವಿದೆ. ಇದೊಂದು ಚಿಕ್ಕ ಗುಹೆಯಾಗಿದ್ದು ಒಬ್ಬರು ಮಾತ್ರ ತೂರಿ ಹೋಗಲು ಅನುವಾಗುತ್ತದೆ. ಇದೇ ಚಿಕ್ಕ ಗುಹೆಯಲ್ಲಿ ಶಂಕರರು ತಪಸ್ಸನ್ನಾಚರಿಸಿದ್ದು ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ಭೇಟಿ ನೀಡಿದ ಪ್ರವಾಸಿಗರು ಸಹ ಇಲ್ಲಿ ಕ್ಷಣಕಾಲ ಧ್ಯಾನ ಮಾಡಬಹುದು. ಸುಮಾರು 4ನೇ ಶತಮಾನಕ್ಕೆ ಸೇರಿದ ಈ ಆಯತನಕ್ಕೆ 8ನೇ ಶತಮಾನದಲ್ಲಿ ಶಂಕರರು, 1903 ಶ್ರೀ ಅರವಿಂದೋ, 1959 ಆಗಸ್ಟ್ರಲ್ಲಿ ವಿನೋಬ ಭಾವೆ ಕೂಡ ಭೇಟಿ ನೀಡಿರುತ್ತಾರೆ. ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದ ಪ್ರಮುಖ ದೇವಾಲಯಗಳಲ್ಲಿ ಇದು ಸಹ ಒಂದು. ಧನ್ಯವಾದ ಶೃಂಗಪ್ರಿಯಾ.